ರಾಜ್ಯ ಸರ್ಕಾರದ ವಿರುದ್ಧ ಸರ್ಕಾರಿ ನೌಕರರು ಅಕ್ಷರಶಃ ಸಿಡಿದಿದ್ದಾರೆ ಹಾಗಾಗಿ ಅದರ ಪರಿಣಾಮವಾಗಿ ನಾಳೆ ರಾಜ್ಯಾದ್ಯಂತ ಸರ್ಕಾರಿ ಸೇವೆಗಳು ಬಂದ್ ಆಗಲಿವೆ ಅನ್ನುವ ಸುಳಿವು ಸಿಗ್ತಾ ಇದೆ ನಾಳೆಯಿಂದ ಸರ್ಕಾರಿ ನೌಕರರ ಬೃಹತ್ ಹೋರಾಟ ನಡೆಯತಾ ಇದೆ ಸುಮಾರು 10 ಲಕ್ಷ ಸರ್ಕಾರಿ ನೌಕರರಿಂದ ಈ ಒಂದು ಪ್ರತಿಭಟನೆ ಮಹತ್ವವನ್ನ ಪಡೆದುಕೊಂಡಿದೆ ಪ್ರಾಮುಖ್ಯತೆಯನ್ನ ಪಡೆದುಕೊಂಡಿದೆ ಕಾರಣ ಇಷ್ಟೇ ಏಳನೇ ವೇತನ ಆಯೋಗ ಜಾರಿ ಆಗಬೇಕು ಹಾಗೇನೇ ಎನ್ಪಿಎಸ್ ರದ್ದತಿ ಆಗಬೇಕು ಎನ್ಪಿಎಸ್ ರದ್ದತಿಗೆ ಆಗ್ರಹ ಏಳನೇ ವೇತನ ಆಯೋಗ ಜಾರಿ ಆಗಬೇಕು ಆರೋಗ್ಯ ಇಲಾಖೆಯಲ್ಲಿ ವ್ಯತ್ಯಯ ಸಾಧ್ಯತೆ ಆಗುವ ಲಕ್ಷಣಗಳು ಕಂಡುಬರ್ತಾ ಇದ್ದಾವೆ ನಾಳೆ ಸರ್ಕಾರಿ ಆಸ್ಪತ್ರೆಯಲ್ಲಿ ವೈದ್ಯರ ಕೊರತೆ ಎದುರಿಸುವಂತ ಒಂದು ಪಾಸಿಬಿಲಿಟಿ ಇದೆ ಬೆಸ್ಕಾಂ ಆಗಿರಬಹುದು ಬಿಡಬ್ಲ್ಯೂ ಎಸ್ಎಸ್ಬಿ ಕೆಲಸದಲ್ಲೂ ಕೂಡ ವ್ಯತ್ಯಯ ಉಂಟಾಗಬಹುದು ಹಾಗಾಗಿ ಸಾರ್ವಜನಿಕರು ಬಹಳ ಬಹಳ ಎಚ್ಚರಿಕೆಯಿಂದ ಇರಬೇಕಾಗಿದೆ ಪ್ರಿಕಾಷನರಿ ಮೆಜರ್ಮೆಂಟ್ಸ್ ನ ತೆಗೆದುಕೊಳ್ಳಬೇಕಾಗಿದೆ ನಾಳೆ ಬೆಂಗಳೂರಿಗೆ ಕಾವೇರಿ ನೀರಿನ ಸಪ್ಲೈ ಇರೋದಿಲ್ಲ ತಾಲೂಕು ಕಚೇರಿ ಜಿಲ್ಲಾಧಿಕಾರಿ ಕಚೇರಿ ಗ್ರಾಮ ಪಂಚಾಯಿತಿ ಪುರಸಭೆ ಸರ್ಕಾರಿ ಹಾಸ್ಟೆಲ್ ಗಳು ಕೂಡ ಬಂದ್ ಆಗಲಿದ್ದಾವೆ ಅನ್ನೋದು ಪವರ್ ಟಿವಿಗೆ ಸದ್ಯಕ್ಕೆ ಸಿಕ್ಕಿರುವಂತ ಮಾಹಿತಿ ರಾಜ್ಯ ಸರ್ಕಾರದ ವಿರುದ್ಧ ಸರ್ಕಾರಿ ನೌಕರರು ಸಿಡಿದೆದ್ದ ಪರಿಣಾಮ ಈ ಒಂದು ಸುದ್ದಿ ಸಿಗ್ನಿಫಿಕೆನ್ಸ್ ಪಡೆದುಕೊಳ್ಳತಾ ಇದೆ ಎಸ್ ಐ ರಿಪೀಟ್ ಆರೋಗ್ಯ ಇಲಾಖೆಯಲ್ಲಿ ನಾಳೆ ವ್ಯತ್ಯಯ ಉಂಟಾಗುವ ಎಲ್ಲ ಸಾಧ್ಯತೆಗಳಿದ್ದಾವೆ ನಾಳೆ ಸರ್ಕಾರಿ ಆಸ್ಪತ್ರೆಯಲ್ಲಿ ವೈದ್ಯರ ಕೊರತೆ ಸಂಭವಿಸಬಹುದು ಬೆಸ್ಕಾಂ ಬಿಡಬ್ಲ್ಯೂ ಎಸ್ಎಸ್ಬಿ ಕೆಲಸದಲ್ಲೂ ಕೂಡ ವ್ಯತ್ಯಯ ಉಂಟಾಗಬಹುದು ನಾಳೆ ಬೆಂಗಳೂರಿಗೆ ಕಾವೇರಿ ನೀರಿನ ಸಪ್ಲೈ ಇರೋದಿಲ್ಲ ತಾಲೂಕು ಕಚೇರಿ ಜಿಲ್ಲಾಧಿಕಾರಿ ಕಚೇರಿ ಗ್ರಾಮ ಪಂಚಾಯಿತಿ ಪುರಸಭೆ ಅಲ್ಲಿ ಏನೇ ಕೆಲಸ ಇದ್ದರೂ ಕೂಡ ನಾಳೆಗೆ ನೀವು ವಿರಾಮ ಹಾಕಬೇಕು ಆರಾಮಾಗಿರಬೇಕು ಸರ್ಕಾರಿ ಹಾಸ್ಟೆಲ್ಗಳು ಕೂಡ ಬಂದ್ ಆಗಲಿವೆ ಅವರು ಕೆಲಸ ಅವರು ಮಾಡಲ್ಲ ರೀ ನಾಳೆ ಏ ನಮಗೆ ಬಹಳ ಅನ್ಯಾಯ ಆಗಿದೆ ಏಳನೇ ವೇತನ ಆಯೋಗ ಜಾರಿ ಆಗಬೇಕು ಮತ್ತು ಎನ್ಪಿಎಸ್ ರದ್ದತಿ ಆಗಲೇಬೇಕು ಹಾಗಾಗಿ ಈ ಒಂದು ಹೋರಾಟ ಈ ಒಂದು ಬಿಗಿಪಟ್ಟು ಈ ಒಂದು ಆಕ್ರೋಶ ಸರ್ಕಾರದ ವಿರುದ್ಧ ಸರ್ಕಾರಿ ನೌಕರರೇ ಮಾಡ್ತಾ ಇರೋದನ್ನ ನಾವಿಲ್ಲಿ ಗಮನಿಸಬಹುದಾಗಿದೆ ಎಸ್ ನ್ಯಾಷನಲ್ ಪೆನ್ಷನ್ ಸಿಸ್ಟಮ್ ಏನಿದೆಯಲ್ಲ ಎನ್ಪಿಎಸ್ ಅದು ಇಲ್ಲಿ ಕ್ಯಾನ್ಸಲ್ ಆಗಬೇಕು ನಮಗೆ ಏಳನೇ ವೇತನ ಆಯೋಗ ಜಾರಿ ಆಗಬೇಕು ಅನ್ನೋದು ಅವರ ಪ್ರಮುಖ ಉದ್ದೇಶ ಹಾಗಾಗಿ ಏನು ಪರಿಣಾಮಗಳು ಉಂಟಾಗಬಹುದು ಆರೋಗ್ಯ ಇಲಾಖೆಯಲ್ಲಿ ಖಂಡಿತವಾಗ್ಲೂ ವ್ಯತ್ಯಯ ಉಂಟಾಗೋ ಸಾಧ್ಯತೆ ಇರುತ್ತೆ ನಾಳೆ ಗವರ್ನಮೆಂಟ್ ಹಾಸ್ಪಿಟಲ್ನಲ್ಲಿ ಖಂಡಿತವಾಗ್ಲೂ ಡಾಕ್ಟರ್ಸ್ ಒಂದು ಸ್ಕ್ಯಾರ್ಸಿಟಿ ಇರಲಿದೆ ಬೆಸ್ಕಾಮು ಬಿ ಡಬ್ಲ್ಯೂ ಎಸ್ ಎಸ್ ಬಿ ಕೆಲಸದಲ್ಲೂ ಕೂಡ ವ್ಯತ್ಯಯ ಉಂಟಾಗಬಹುದು ನಾಳೆ ಬೆಂಗಳೂರಿಗೆ ಕಾವೇರಿ ನೀರಿನ ಸಪ್ಲೈ ಇರೋದಿಲ್ಲ